காஷிம் பட்டேல் இருக்கார். கரெக்டா மகாஷேவ், சாரி மகாஷேவ் சேகர் கவுடர் வேதிக்கையில் இருந்த உள்ள கண்ணிர ಇಲ್ಲಿ ನೆರೆದಿರ್ತಕ್ಕಂಥ ಗ್ರಾಮದ ಎಲ್ಲ ಗುರು ಹಿರಿಯರ ತಾಯಂದರೆ ಯುವಮಿತ್ರರೆ ಪುಟಾಣಿ ಮಕ್ಕಳು ಉರು ಬಿಸಿಲಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮಗೇನು ಅಂಗವಿಂಗ ಮಾಡಿ ಫ್ಯಾನ್ ತರಿಸ್ಕೊಂಡು ಮೊದಲೇ ಕಂಡೀಷನ್ ಮಾಡಿದ್ದೀರ, ಫ್ಯಾನ್ ತರಲೇಬೇಕು, ಫ್ಯಾನಲ್ಲಿ ಕೂತಿದ್ದೀವಿ. ಪಾಪ ನಿಮಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಸದ್ಯಕ್ಕೆ ಒಂಚೂರು ಗಾಳಿ ಇದೆ, ಹಿಂದೆ ಇದ್ದರೆ ಅಷ್ಟು ಕೂತ್ಕೊಳ್ಳೋದಾಗ 48 ಡಿಗ್ರಿವರೆಗೆ ಟೆಂಪರೇಚರ್ ಹೋಗ್ತದೆ. ಬಹಳ ಬಿಸಿ. ನಿನ್ನೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಅಲ್ಲಿ ಮಳೆ ಕೂಡ ಆಯ್ತು, ಇಲ್ಲ ಆಯ್ತಾ ಗೊತ್ತಿಲ್ಲ ನನಗೆ. ಅಂಥದ್ರಲ್ಲಿ ಕೂಡ ನೀವೆಲ್ಲರೂ ಬಹಳ ಅಭಿಮಾನ ಪ್ರೀತಿಯಿಂದ ನಮ್ಮೂರಿನ ಮಗ 34 ವರ್ಷ ದೇಶ ಸೇವೆ ಮಾಡಿ ನಿರುತ್ತರಾಗಿ ಊರಿಗೆ ಬರ್ತಾ ಇದ್ದಾರೆ. ಅವನ ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ಭವ್ಯ ಮೆರವಣಿಗೆ ಮಾಡಿ ಸ್ವಾಗತ ಮಾಡ್ಕೋಬೇಕು ಅಂತ ಹೇಳಿ ನೀವೆಲ್ಲರೂ ನಿಮ್ಮ ಊರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಅವ್ರನ್ನ ಮೆರವಣಿಗೆ ಮಾಡಿ ವೇದಿಕೆಗೆ ಕರ್ಕೊಂಡು ಬಂದು ಅವ್ರಿಗೆ ನೀವೆಲ್ಲರೂ ಸೇರಿ ಇವತ್ತು ಪೂಜ್ಯರನ್ನು ಕರೆಸಿ ನನ್ನನ್ನು ಕರೆಸಿ ಗೌರವ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಬಹಳ ಒಳ್ಳೆಯ ಕೆಲಸ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಮನುಷ್ಯನಿಗೆ ಏನೂ ಬೇಕಾಗಿಲ್ಲ, ಒಳ್ಳೆ ಕೆಲಸ ಮಾಡಿದವನು ಏನು ಒಳ್ಳೇದು ಮಾಡಿದೀಯಾ ಅಂತ ಒಂದು ಗೌರವ ಕೊಟ್ಟರು ಸರ್. ಇವತ್ತಿನ ಕಾಲದಲ್ಲಿ ಒಳ್ಳೇದು ಮಾಡಿದವನು ಒಳ್ಳೇದು ಮಾಡ್ಯಾನ ಅಂತ ಹೇಳೋರು ಕೂಡ ಕಡಿಮೆ ಆಗ್ತಾ ಇದ್ರಿ. ಜೈಲಿಗೆ ಹೋಗಿ ಬಂದವ್ರನ್ನ, ಲೂಟಿ ಹೊಡೆದವ್ರನ್ನ, ಇಂಥವ್ರನ್ನ ವೇದಿಕೆ ಮೇಲೆ ನಡೆಸೋದನ್ನ ನಾವು ನೋಡ್ತೇವೆ. ನಾನು ಭಾಳ ಸರಿ ಅಂತ ಇರ್ತೇನೆ, ನೋಡಿರ್ಬೇಕಾದ್ರೆ ನೀವು ಮುಂಜಾನೆ ಅಂದ್ರೆ ಟಿವಿ ತೆಗೀರಿ, ಟಿವಿಗೆ ಯಾರು ಚಲೋ ಕೆಲಸ ಮಾಡಿ ತೋರಿಸ್ತಾರೋ ಅಕಸ್ಮಾತ್ ಅಪ್ಪಿ ತಪ್ಪಿ ಟಿವಿ ನ್ಯೂಸ್ ನೋಡಿ ಅಂದ್ರೆ ಬದುಕು ನಡೀತಾರೆ. ಒಂದು ನೀವು ಹುಚ್ಚಿಡಿಬೇಕು, ಇಲ್ಲ ನೀವು ಟಿವಿ ಬಂದ್ ಮಾಡಿ. ನಕಾರಾತ್ಮಕವಾದಂತ ವಿಚಾರಗಳು ಬರೀ ಅದೇ, ಅದಕ್ಕೆ ವೈಭವ ಕಲಿಸಿ ತೋರಿಸೋರು. ಯಾಕಂದ್ರೆ ಅದನ್ನು ತೋರಿಸಿದ್ರೆ ಬಹಳ ಜನ ನೋಡ್ತಾರೆ ಅಂತ.